ಹಲೋ ಸ್ನೇಹಿತರೆ ರಂಗಸ್ವಾಮಿ ಮಾಹಿತಿ ಕಣಜಕ್ಕೆ ಸ್ವಾಗತ ಸುಸ್ವಾಗತ ಕಥನ ಕಲೆಯ ಸ್ಟಾರ್ ಜೆಪ್ರಿ ಹಾರ್ಚರ್ ಇವರ ಬಗ್ಗೆ ತಿಳಿದುಕೊಳ್ಳೋಣ ಕತೆ ಕತೆ ಕಾರಣ ಕತೆಗೊಂದು ಊರಣ ಅನ್ನುವ ಹಾಗೆ ಕತೆ ಹೇಳುವ ಕಥನ ಕಲೆ ಕೆಲವರಿಗೆ ಮಾತ್ರ ಸಿದ್ಧಿಸಿರುತ್ತದೆ ಜನ ಮೆಚ್ಚುವಂತೆ ಓದಿಸಿಕೊಂಡು ಹೋಗುವ ಸರಳ ನಿರೂಪಣೆಯ ಕಥನ ಕಲೆ ಜಪ್ರಿ ಆರ್ಚರ್ಗೆ ಒಲಿದಿದೆ ಕಥನ ಕಲೆಗೇನಾದರೂ ನೊಬೆಲ್ ಪುರಸ್ಕಾರ ಇದ್ದಿದ್ದರೆ ಅದು ಆರ್ಚರ್ಗೆ ಬರುತ್ತಿತ್ತು ಎಂಬ ಮಾತು ಪ್ರಸಿದ್ಧ ಜೆಫ್ರಿ ಆರ್ಚರ್ ಬಹುಮುಖ ಪ್ರತಿಭೆಯುಳ್ಳ ವ್ಯಕ್ತಿ ಮೂವತ್ತೆರಡು ಕೋಟಿ ಪ್ರತಿಗಳ ಮಾರಾಟ ಕಂಡಿರುವ ಇಂಗ್ಲಿಷ್ ಕಾದಂಬರಿಕಾರ ಪಾರ್ಲಿಮೆಂಟ್ ಮೇಲ್ಮನೆ ಸದಸ್ಯ ಕನ್ಸರ್ವೇಟಿವ್ ಪಕ್ಷದ ಡೆಪ್ಯುಟಿ ಚೇರ್ಮನ್ ಲಂಡನ್ ನಗರದ ಮಾಜಿ ಮೇಯರ್ ಆಗಿದ್ದವರು ಈಗ ಸಂಪೂರ್ಣ ಲೇಖಕನಾಗಿ ಉಳಿಯಲು ಬಯಸಿದ ಟಾಪ್ ಬರಹಗಾರ ಲಾರ್ಡ್ ಜಪ್ರಿ ಓವರ್ಡ್ ಆರ್ಚರ್ ಇಂಗ್ಲೆಂಡ್ ಸಂಜಾತ ಲಂಡನ್ ನಗರದ ಓಲೋವೆ ಎಂಬಲ್ಲಿ ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಜನಿಸಿದ ಜಪ್ರಿ ಸೋಮರ್ಸೆಟ್ ಪ್ರದೇಶದಲ್ಲಿ ತನ್ನ ಬಾಲ್ಯವನ್ನು ಕಳೆದ ತಂದೆ ವಿಲಿಯಂ ಆರ್ಚರ್ಗೆ ಒಳ್ಳೆಯ ಹಿನ್ನೆಲೆ ಏನೂ ಇರಲಿಲ್ಲ ಈತನದ್ದೇ ಹೆಸರಿನ ವ್ಯಕ್ತಿ ಸೇನೆಯಲ್ಲಿ ಸಾಹಸ ಪ್ರದರ್ಶನ ಮಾಡಿ ಮೆಡಲ್ ಗೆದ್ದಿದ್ದ ಆತನ ಹೆಸರನ್ನು ತಾನು ಬಳಸಿಕೊಂಡು ತನ್ನನ್ನು ಮಹಾನ್ ಸಾಹಸಿ ದೇಶಪ್ರೇಮಿ ಎಂಬಂತೆ ಬಿಂಬಿಸಿಕೊಳ್ಳುತ್ತಾ ತನ್ನ ಬೇಳೆ ಬೇಯಿಸಿಕೊಳ್ಳುವ ಬುದ್ಧಿವಂತ ಈತನಾಗಿದ್ದ ತಾಯಿ ಒಬ್ಬ ಪತ್ರಕರ್ತೆಯಾಗಿದ್ದಳು ಶಾಲೆಯಲ್ಲಿ ವಿದ್ಯಾರ್ಥಿ ವೇತನ ಗಳಿಸಿಕೊಂಡು ಸಂಯುಕ್ತ ಸಂಸ್ಥಾನಗಳ ಮಾದರಿಯ ಹನ್ನೊಂದನೇ ತರಗತಿ ಮುಗಿಸಿ ಓ ಲೆವೆಲ್ ದಾಟಿದ ಜೆಪ್ರಿ ಹಲವಾರು ಕಡೆ ಕೆಲಸ ನಿರ್ವಹಿಸಿದ್ದ ನಂತರ ಆಕ್ಸ್ಫರ್ಡ್ ಕಾಲೇಜಿಗೆ ಪ್ರವೇಶ ಪಡೆದ ಆದರೆ ಬ್ರೆಸೋನೆಸ್ ಕಾಲೇಜಿನ ಪ್ರವೇಶಕ್ಕೆ ಬೇಕಾದ ಅರ್ಹತೆ ಆತನಲ್ಲಿರಲಿಲ್ಲ ಸುಳ್ಳು ಪ್ರಮಾಣ ಪತ್ರಗಳನ್ನು ನೀಡಿದ್ದಾನೆ ಎಂಬ ಆರೋಪ ಇತ್ತು ಅದೇ ಆದರೇನಂತೆ ಆಕ್ಸ್ಫರ್ಡಿನಲ್ಲಿ ಜೆಪ್ರಿ ಹಾರ್ಚರ್ ಕಾಲೇಜು ದಿನಗಳಲ್ಲಿ ಅತ್ಯುತ್ತಮ ಅಥ್ಲೆಟಿಕ್ಸ್ ಕ್ರೀಡಾಪಟುವಾಗಿದ್ದ ಆಕ್ಸ್ಫರ್ಡ್ ಬಿಟ್ಟ ನಂತರ ಸಂಸ್ಥೆಯೊಂದರ ದತ್ತಿ ನಿಧಿ ಸಂಗ್ರಹಕಾರನಾಗಿ ಕೆಲಸ ನಿರ್ವಹಿಸುತ್ತಿದ್ದ ಜೆಪ್ರಿ ಹಾರ್ಚರ್ಗೆ ರಾಜಕೀಯದ ಒಲವು ಬೆಳೆಯಿತು ಗ್ರೇಟ್ ಲಂಡನ್ ಕೌನ್ಸಿಲ್ನ ಕೌನ್ಸಿಲರ್ ಆಗಿ ಸಾವಿರದ ಒಂಬೈನೂರ ಅಲ್ವ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆಧುನಿಕ ಚಿತ್ರಕಲೆಯ ಆರ್ಟ್ ಗ್ಯಾಲರಿ ಮೇ ಆರಂಭಿಸಿದ್ದರು ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲೇ ಕನ್ಸರ್ವೇಟಿವ್ ಪಕ್ಷದ ಪಾರ್ಲಿಮೆಂಟ್ ಸದಸ್ಯನಾದರು ಕೆಲವು ವಿವಾದಗಳು ಲೈಂಗಿಕ ಹಗರಣಗಳು ಆತನ ಬೆನ್ನು ಹತ್ತಿದ್ದವು ನ್ಯಾಯಾಲಯದ ಮುಂದೆ ಪ್ರಕರಣ ಬಂದಾಗ ಆರ್ಚರ್ ಗೆದ್ದು ಐದು ಲಕ್ಷ ಪೌಂಡ್ ಪರಿಹಾರ ಗಳಿಸಿಕೊಂಡರು ಈ ನಡುವೆ ಪತ್ನಿ ಮೇರಿ ವೀಡೆನ್ನಿಂದ ವಿಲಿಯಂ ಆರ್ಚರ್ ಮತ್ತು ಜೇಮ್ಸ್ ಆರ್ಚರ್ ಎಂಬ ಮಕ್ಕಳು ಜನಿಸಿದ್ದರು ಸುಳ್ಳು ಹೇಳಿಕೆ ನೀಡಿದ್ದ ಪ್ರಕರಣವೊಂದರಲ್ಲಿ ನಾಲ್ಕು ವರ್ಷ ಜೈಲು ಶಿಕ್ಷೆಯಾಗಿ ಈತ ಎರಡು ಸಾವಿರದ ಒಂದರಲ್ಲಿ ಸೆರೆಮನೆ ಸೇರಿದ್ದರು ಅಲ್ಲೂ ಕೂಡ ಬರಹ ಮುಂದುವರೆಸಿ ಎ ಪ್ರಿಸೆನ್ಸ್ ಡೈರಿ ಎಂಬ ಮೂರು ಸಂಕಲನಗಳನ್ನು ಹೊರತಂದ ವೈಯಕ್ತಿಕ ಜೀವನವನ್ನು ಬದಿಗಿಟ್ಟು ನೋಡಿದರೆ ಜೆಪ್ರಿ ಆರ್ಚರ್ ಬಹಳ ಸರಳವಾಗಿ ಕತೆ ಹೇಳುವ ತಂತ್ರವನ್ನು ಕರಗತ ಮಾಡಿಕೊಂಡಿದ್ದಾರೆ ಈತನ ಕಥೆಗಳಲ್ಲಿ ಅನಿರೀಕ್ಷಿತ ತಿರುವುಗಳು ಊಹಿಸಲಾಗದಂತಹ ಅಂತ್ಯ ಇರುತ್ತವೆ ಕೆಲ ಓದುಗರಿಗೆ ನಗೆ ಹರಿಸಬಲ್ಲಂತಹ ಸಂಭಾಷಣೆಗಳೇ ಆತನ ಕತೆಗಳ ಜೀವಾಳ ಎನ್ನಿಸಿದೆ ತನ್ನ ಜನಪ್ರಿಯತೆಯನ್ನು ಕ್ಯಾಶ್ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಜೆಪ್ರಿ ಹಾರ್ಚರ್ ತಾನು ಇನ್ನು ಮುಂದೆ ಕೇವಲ ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರ ಕ್ರಿಯಾಶೀಲನಾಗಿರುತ್ತೇನೆ ಎಂದು ಘೋಷಿಸಿಕೊಂಡಿದ್ದಾರೆ ಸಾಹಿತ್ಯ ಕೃಷಿಗೆ ಜೆಪ್ರಿ ಆರ್ಚರ್ ಆರ್ಚರ್ ಪ್ರಥಮ ಕೃತಿ ನಾಟ್ ಎ ಪೆನ್ನಿಮೋರ್ ನಾಟ್ ಎ ಪೆನ್ನಿ ಲೆಸ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹೊರಬಂತು ಈತನ ಕೇನ್ ಅಂಡ್ ಎಬೆಲ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಉತ್ತಮ ಮಾರಾಟ ಕಂಡ ಪುಸ್ತಕ ಎನ್ನಲಾಗಿದೆ ನಂತರ ಮೂರು ರಂಗನಾಟಕಗಳನ್ನು ಜೆಪ್ರಿ ಆರ್ಚರ್ ರಚಿಸಿದ್ದರು ಕ್ಯಾಥಲಿನ್ ಬರ್ನೆಟ್ ಎಂಬ ಲೇಖಕಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತನ್ನ ಕೃತಿಯನ್ನು ಜೆಪ್ರಿ ಹಾರ್ಚರ್ ಕೃತಿ ಚೌರ್ಯ ಮಾಡಿದ್ದಾನೆ ಎಂದು ಆರೋಪಿಸಿದ್ದರು ಅದೇನೂ ಸುದ್ದಿಯಾಗಲಿಲ್ಲ ಏಕೆಂದರೆ ಆ ವೇಳೆಗಾಗಲೇ ಜೆಪ್ರಿ ಹಾರ್ಚರ್ ಸುಪ್ರಸಿದ್ಧ ಬರಹಗಾರನಾಗಿ ಹೆಸರು ಮಾಡಿದ್ದರು ಜೆಪ್ರಿ ಹಾರ್ಚರ್ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಬೀಸಿ ಕೇಕಿನಂತೆ ಮಾರಾಟವಾಗುತ್ತಿದ್ದರು ವಿಮರ್ಶಕರಿಗೆ ಅದೇಕೋ ಈತನ ಬರಹಗಳು ಮೆಚ್ಚುಗೆಯಾಗಿಲ್ಲ ಆರ್ಚರ್ನ ಏಳು ಪುಸ್ತಕಗಳ ಸರಣಿ ಯಾರಿ ಕ್ಲಿಪ್ಟನ್ ಪಾತ್ರದ ಜೀವನ ಚರಿತ್ರೆ ದಿ ಕ್ಲಿಪ್ಟನ್ ಸೀರೀಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಹೊರಬಂತು ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ದಿ ಶಾರ್ಟ್ ದಿ ಲಾಂಗ್ ಆಂಡ್ ದಿ ಟಾಲ್ ಕಥಾ ಕ ಸಂಕಲನ ಹೊರಬಂದಿದೆ ಆರ್ಚರ್ನ ಕೇನ್ ಆ್ಯಂಡ್ ಎಬೆಲ್ ಪ್ರಸಿದ್ಧ ತುಂಬಾ ಕೃತಿ ಸರಣಿ ಮೂರು ಕ್ಲಿಪ್ಟನ್ ಜೀವನ ಚರಿತ್ರೆ ಏಳು ಮತ್ತು ವಿಲಿಯಂ ವಾರ್ವಿಕ್ ನಾಲ್ಕು ಮೂರು ಸರಣಿ ಕಾದಂಬರಿಗಳನ್ನು ಬರೆದಿದ್ದಾರೆ ಅವರ ಇಪ್ಪತ್ತೆಂಟು ಕಾದಂಬರಿಗಳು ಹೊರಬಂದಿವೆ ಹದಿನಾಲ್ಕು ಕಥಾ ಸಂಕಲನಗಳು ಮೂರು ನಾಟಕಗಳು ಮೂರು ಜೈಲು ದಿನಚರಿಗಳು ಮತ್ತು ನಾಲ್ಕು ಮಕ್ಕಳ ಪುಸ್ತಕಗಳನ್ನು ಬರೆದಿದ್ದಾರೆ ವಂದನೆಗಳು ಸ್ನೇಹಿತರೆ ಜಪ್ರಿ ಆರ್ಚರ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸಲಾಗುತ್ತದೆ ಇದೇ ರೀತಿಯ ವಿಡಿಯೋ ಮತ್ತು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸ್ನೇಹಿತರೆ